ನಾವು ಈ ನಮ್ಮ ಹೊಸಕೋಟೆ ಜನಕ್ಕೆ ನಾನು 30 ವರ್ಷದಿಂದ ಗಾಳ ಆಗ್ತಾನೆ ಇದ್ದೆ ಇವತ್ತು ನಮ್ಮ ಎಂಎಲ್ಎ ಬಿಡಲಿಲ್ಲ ನೀವೆಲ್ಲ ಬಿದ್ದಿದ್ದೀರ ನಮ್ಮ ಎಂಎಲ್ಎ ಇನ್ನ ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ ಪಾಯಿಂಟ್ ಇಲ್ಲ ಇಂಡಿಪೆಂಡೆಂಟ್ ಆಗಿ ಇರಲಿ ಅಂದ್ರೆ ನಮ್ಮ ಬೆಂಬಲ ಕೇಳಿದ್ದಾರೆ ಮುಸಾಂತ ನಾವೆಲ್ಲ ಬೆಂಬಲ ಕೊಡಬೇಕು ಕೊಡಣ ಸೋ ಇಂತ ಒಂದು ಪವಿತ್ರವಾದಂತ ಸಂದರ್ಭಕ್ಕೆ ನೀವೆಲ್ಲ ಸಾಕ್ಷಿ ಇದ್ದೀರಿ ನನಗೆ ಸಿಎಂ ಲಿಂಗಪ್ಪರ ಗೊತ್ತು ನಾವು ಏನೇನ ಆಟ ಆಡಿದ್ದೋ ಏನೇನ ಪಗಡೆ ಆಡಿದ್ದೋ ಈ ಆಟಕ್ಕೆ ಅಂತ ಹೇಳಿ ಇದೆಲ್ಲ ಇಲ್ಲಿ ಇದರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದು ಬೇಡ ನಾವು ನಿಮ್ಮಿಂದ ಬಹಳ ನಿರೀಕ್ಷೆ ಮಾಡಿದ್ದೇವೆ ನೀವು ಅಷ್ಟೇ ಶಿಸ್ತುಬದ್ಧವಾಗಿ ಶಾಸಕಾಂಗ ಪಕ್ಷದ ನಾಯಕರು ನಾವೆಲ್ಲ ಶಾಸಕರು ನಿಮಗೆ ಬೆಂಬಲವನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಸಭೆ ಅಲ್ಲ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದರೂ ಕೂಡ ನಾನು ಒಬ್ಬ ಶಾಸಕ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇವತ್ತು ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೇವೆ ನಿಮ್ಮ ಪರವಾಗಿ ಎಲ್ಲ ಕಷ್ಟಗಳು ಕೂಡ ನೀವು ನಮ್ಮನ್ನ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಆಗ್ತರಂತ ರಾಜಕೀಯದ ವಿಭಿನ್ನವಾದಂತ ರಾಜಕಾರಣದ ಹಿನ್ನೆಲೆಯಲ್ಲಿ ನಮ್ಮ ಬೆಂಬಲ ಕೋರಿದ್ದೀರಿ ನಾವು ನಿಮಗೆ ನಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಒಪ್ಪಿ ನೀವು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮಗೂ ಕೂಡ ನಾವು ಬೆಂಬಲವನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಅನ್ನೋ ಮಾತು ನಿಮಗೆ ಒಳ್ಳೆಯದಾಗಲಿ ಇದು ಬರೀ ಡಿಕೆ ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರು ಇಲ್ಲಿ ವೇದಿಕೆಯಲ್ಲಿ ಕೂತಿರೋರಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ನಿಮ್ಮ ಹೇಳಿಕೆಗೆ ಆ ಕ್ಷೇತ್ರದ ಜನತೆಯ ಅಭಿವೃದ್ಧಿಗೆ ನಾವೆಲ್ಲ ಸಂದರ್ಭದಲ್ಲೂ ಕೂಡ